ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಜನವಿರೋಧಿ ಆಗಿರುವಂಥ ಕೇಂದ್ರ ಸರ್ಕಾರದ ನೀತಿಯಿಂದ ಸುಮಾರು ನಮ್ಮ ರಾಜ್ಯದಲ್ಲೆಲ್ಲ ಇಡೀ ದೇಶದಂತಲೇ ನೂರರ ಗಡಿ ದಾಟಿರುವಂಥ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆಯನ್ನು ಖಂಡಿಸಿ ನಮ್ಮ ಎಐಸಿಸಿ ಅಧ್ಯಕ್ಷರ ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಮೇಡಮ್ ಅವರ ಆದೇಶದ ಮೇರೆಗೆ ಮತ್ತು ನಮ್ಮ ಕೆಪಿಸಿಸಿ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿರುವಂಥ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿ ಎಲ್ ಪಿ ನಾಯಕರಾದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಅವರ ಆದೇಶದ ಮೇರೆಗೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಾಳೆ ನಡೆದ ಇದು ಕಂಟಿನ್ಯೂ ಆಗಿ ಈ ಒಂದು ಡೀಸೆಲ್ ಬೆಲೆ ಏರಿಕೆ ಇವತ್ತು ಈಗಾಗಲೇ ಕೂಡ ಹಳ್ಳಿಯಿಂದ ಡೆಲಿವರಿ ಕೂಡ ಈಗಾಗಲೇ ಕೂಡ ತಲುಪಿದೆ. ಇವತ್ತು ಜನರ ವಿರೋಧಿ ನೀತಿ ಆಗಿರುವಂಥ ಒಂದು ಈ ಒಂದು ಸರ್ಕಾರದ ನೀತಿಯಿಂದ ಜನರು ಎಷ್ಟು ಕಷ್ಟಕ್ಕೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅಂದರೆ ಅದಕ್ಕೆ ಹೇಳಲೇ ಕೂಡುದು. ಯಾಕಂದರೆ ಈಗಾಗಲೇ ಕೂಡ ನಮ್ಮ ಕೊರೋನಾ ಅಂಥ ಸಂದರ್ಭದಲ್ಲಿ ಜನರ ಒಂದು ಒಪ್ಪತ್ತು ಎರಡು ಒಪ್ಪತ್ತು ಊಟ ತಿನ್ನಲಿಕ್ಕೆ ಭಾಳಷ್ಟು ಕಷ್ಟ ಆಗ್ತಿದೆ. ಆದರೆ ಅದರಲ್ಲಿ ಇವತ್ತು ಈ ಒಂದು ನೀತಿಯಿಂದ ಸುಮಾರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಅವ್ರಿಗೆ ಇನ್ನಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಇವತ್ತು ಗಾಯದ ಮೇಲೆ ಮತ್ತೆ ಖಾರದ ಪುಡಿ ಹಾಕುವಂಥ ಒಂದು ಕೆಲಸ ಇವತ್ತು ಕೇಂದ್ರ ಸರ್ಕಾರದ ನೀತಿ ಮಾಡಿದೆ. ಆ ಕಾರಣಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಇಡೀ ರಾಜ್ಯಾದ್ಯಂತಲೇ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಅಧ್ಯಕ್ಷರು ಮತ್ತು ಸಿ ಎಲ್ ಪಿ ನಾಯಕರ ಆದೇಶದ ಮೇರೆಗೆ ಪ್ರತಿಯೊಬ್ಬರು ಒಂದೊಂದು ಪೆಟ್ರೋಲ್ ಬಂಕಲ್ಲಿ ಮಾಡಿರುವಂಥ ಒಂದು ವ್ಯವಸ್ಥೆ ಇವತ್ತು ನಾವು ಮಾಡಿದ್ದೀವಿ. ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಘಟಕಗಳು ಮುಂಚೂಣಿಕೆಯಲ್ಲಿ ಇರುವಂಥ ಎಲ್ಲ ಘಟಕಗಳು, ಯುವ ಕಾಂಗ್ರೆಸ್ ಆಗಿರ್ಬೋದು ಮತ್ತು ಎಲ್ಲ ಘಟಕಗಳು ಕೂಡ ಇವತ್ತು ಭಾಳಷ್ಟು ಅಚ್ಚುಕಟ್ಟಾಗಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ರೆ ಮುಂದಿನ ದಿನಗಳಲ್ಲಿ ಇದರ ಸ್ವರೂಪ ಇವತ್ತು ಯಾಕಂದರೆ ಕೊರೋನಾ ಇಂಥದ್ದು ಲಾಕ್ಡೌನ್ ಇರುವಂಥ ಸಂದರ್ಭದಲ್ಲಿ ಭಾಳಷ್ಟು ಕಡಿಮೆ ಪ್ರಮಾಣದಲ್ಲಿ ಜನ ಸೇರಿ ಮಾಡಬೇಕಂತೇಳಿ ನಮಗೆ ಆದೇಶ ಆಗಿತ್ತು. ಅದೇ ಪ್ರಕಾರ ಈ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಲಾರದ ಕೂಡ ನಿಯಮ ಉಲ್ಲಂಘನೆ ಆದರೂ ಕೂಡ ಪರವಾಗಿಲ್ಲ, ಸಂಕಷ್ಟಕ್ಕೆ ಒಳಗಾದರೂ ಕೂಡ ಪರವಾಗಿಲ್ಲ, ನಮಗೆ ಯಾರಿಗಾದರೂ ಕೂಡ ಏನಾದರೂ ಕೂಡ ಪರವಾಗಿಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷ ಜನರ ಮಧ್ಯೆ ಇರಬೇಕಂತೇಳಿ ಇವತ್ತು ಜನರಿಗೆ ಹೊರೆಯಾಗುವಂಥ ಒಂದು ಸ್ಥಿತಿಯನ್ನು ಇವತ್ತು ಪ್ರತಿಭಟನೆ ಮೂಲಕ ಅವರು ಕೇಂದ್ರ ಸರ್ಕಾರಕ್ಕೆ ಒತ್ತುವಂಥ ಒಂದು ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತೆಲ್ಲ ಕೂಡ ಜಿಲ್ಲಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ದಿನ ದಿನ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ನಾವು ಪ್ರತಿಭಟನೆ ಒಂದು ಐದು ದಿನಗಳ ಕಾಲ ಮಾಡ್ತೀವಿ. ಇವತ್ತು ಹೆಡ್ ಕ್ವಾರ್ಟರಲ್ಲಿ ಮಾಡಿದ್ದೀವಿ, ಇವತ್ತು ನಂತರ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಮಾಡ್ತೀವಿ, ಆಮೇಲೆ ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಹೋಬಳಿ ಮಟ್ಟದಲ್ಲಿ ಕೂಡ ಮಾಡುವಂಥ ಒಂದು ವ್ಯವಸ್ಥೆ ನಾವು ಮಾಡ್ತೀವಿ ಅಂತೇಳಿ ವಿಚಾರವನ್ನು ತಿಳಿಸಿ ಇವತ್ತು ಈ ಪ್ರತಿಭಟನೆಯಿಂದ ಕೇಂದ್ರ ಸರ್ಕಾರ ಗುಣಪಾಠ ಕಲಿತರೆ ಒಳ್ಳೆಯದು, ಇಲ್ಲಾಂದರೆ ಇದರ ಸ್ವರೂಪ ಉಗ್ರ ಹೋರಾಟದ ಮೂಲಕ ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಬಿಸಿ ಮುಟ್ಟಿಸುವಂಥ ಒಂದು ಕೆಲಸ ನಾವು ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಹೇಳ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.